ಪ್ರಖ್ಯಾತಿ ಕುಖ್ಯಾತಿಗಳೆರಡನ್ನೂ ಸಮಾನವಾಗಿ ಸರಿದೂಗಿಸಿಕೊಂಡು ಶ್ರೇಣೀಕೃತ ಹಂತದಲ್ಲಿ ಸಾಗುತ್ತಿರುವ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ವಿದೇಶಿ ಸಿಗರೇಟ್ ಮಾರಾಟಕ್ಕೆ ಅಂಕುಶವಿಲ್ಲದಂತಾಗಿದೆ. ಪರಿಣಾಮ ಗಲ್ಲಿ ಗಲ್ಲಿಗಳಲ್ಲಿ ಹಾಗೂ ಗೂಡ ಅಂಗಡಿಗಳಲ್ಲಿ ವಿದೇಶಿ ಸಿಗರೇಟ್ ಮಾರಾಟ ಹಾಗೂ ಸೇವನೆ ಪ್ರಕ್ರಿಯೆ ಎಗ್ಗಿಲ್ಲದೆ ಸಾಗಿದೆ. ಕಡಿವಾಣ ಮಾತ್ರ ಮರೀಚಿಕೆಯಾಗಿದೆ. ಅವಳಿ ನಗರದಲ್ಲಿ ಗಾಂಜಾ ಮಾರಾಟಗಾರರ ಬಂಧನದ ಪ್ರಕರಣ ವಾರಕ್ಕೆ ಕನಿಷ್ಠ ಒಂದಾದರೂ ದಾಖಲಾಗುತ್ತಿದೆ. ಹೀಗಿದ್ದರೂ ಪೊಲೀಸ್ ಇಲಾಖೆ ಮಾತ್ರ ವಿದೇಶಿ ಸಿಗರೇಟ್ ಹಾಗೂ ಗಾಂಜಾ ಮಾರಾಟ ಪ್ರಕ್ರಿಯೆಗೆ ಕಡಿವಾಣ ಹಾಕಲು ಮುಂದಾಗದಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ವಿದ್ಯಾಕಾಶಿ ಖ್ಯಾತಿಯ ಹಾಗೂ ವಾಣಿಜ್ಯ ನಗರಿ ಹುಬ್ಬಳ್ಳಿ ವಿದ್ಯಾಸಂಸ್ಥೆಗಳ ವಿದ್ಯಾರ್ಥಿಗಳು ಉದ್ಯೋಗ ಸಂಸ್ಥೆಗಳ ಉದ್ಯೋಗಿಗಳನ್ನು ಕೇಂದ್ರೀಕರಿಸಿ ನಡೆಯುತ್ತಿರುವ ಗಾಂಜಾ ಹಾಗೂ ವಿದೇಶಿ ಸಿಗರೇಟ್ ಮಾರಾಟ ಜಾಲದ ಆಳ ಅಗಲ ಪೊಲೀಸ್ ಇಲಾಖೆಗೆ ತಿಳಿಯದ ಸಂಗತಿ ಏನಲ್ಲ. ಪೊಲೀಸರ ಕಣ್ಣಿಗೆ ಮಣ್ಣೆರಚುವ ರೀತಿಯಲ್ಲಿ ವಿದೇಶಿ ಸಿಗರೇಟ್ ದಂಧೆ ಅವಳಿ ನಗರದಲ್ಲಿ ನಡೆಯುತ್ತಲೇ ಇದೆ. ಅಲ್ಲದೆ ಸಾಮಾನ್ಯ ಸಿಗರೇಟ್ಗಳಿಗಿಂತ ವಿದೇಶಿ ಸಿಗರೇಟ್ಗಳಲ್ಲಿ ನಿಕೋಟಿನ್ ಪ್ರಮಾಣ ಜಾಸ್ತಿ ಇದ್ದು ಮಾನವನ ದೇಹಕ್ಕೆ ಹಾನಿಕರವಾದ ಕೆಮಿಕಲ್ ಕೂಡ ಇಲ್ಲಿ ಬಳಸಿ ತಯಾರಿಸುವ ಸಿಗರೇಟ್ಗೆ ಧೂಮಪಾನ ಪ್ರಿಯರು ಮುಗಿಬಿದ್ದು ಖರೀದಿಸುತ್ತಾರೆ. ಭಾರತೀಯ ಮಾದರಿಯನ್ನ ಹೊಲುವ ವಿದೇಶಿ ಸಿಗರೇಟ್ಗಳು ಸಂಪೂರ್ಣ ಭಾರತೀಯ ಮಾರುಕಟ್ಟೆಯನ್ನ ಆವರಿಸಿಕೊಂಡಿದೆ. ಭಾರತೀಯ ಸುಂಕ ಹಾಗೂ ತೆರಿಗೆ ವಂಚನೆಗೆ ಕಂಡುಕೊಂಡಿರುವ ವಾಮ ಮಾರ್ಗವಾಗಿದೆ ಎಂದು ಕೂಡ ಹೇಳಬಹುದು. ಡಿಜೆ ಅರಮ್ ಬ್ಲಾಕ್ ಹಾಗೂ ಗುಡಾಂಗ್ ಗರಂಗಳಂತಹ ಸಿಗರೇಟ್ ಧೂಮಪಾನ ಪ್ರಿಯರನ್ನ ತನ್ನ ದಾಸರನ್ನಾಗಿಸಿಕೊಂಡಿದೆ. ಅಲ್ಲದೆ ಈ ಮಾಫಿಯಾದ ಹಿಂದೆ ದೊಡ್ಡ ಜಾಲವೇ ಕಾರ್ಯನಿರ್ವಹಿಸುತ್ತಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತದೆ. ವಿದೇಶಿ ಸಿಗರೇಟ್ಗಳೇ ಹೀಗೆ ರಾಜಾರೋಷವಾಗಿ ಭಾರತಕ್ಕೆ ಆಗಮಿಸುತ್ತಿದ್ದು ಶಸ್ತ್ರಾಸ್ತ್ರಗಳು ಆಗಮಿಸುವುದು ದೊಡ್ಡ ವಿಷಯವೇನಲ್ಲ. ಮತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹೊರದೇಶದಿಂದ ಬರುವಂತ ಸಿಗರೇಟ್ ಇರಬಹುದು, ಅನೇಕ ಹುಡುಗಗಳಿರ್ಬೋದು, ಇವತ್ತು ಅದು ಅದರ ಮೇಲೆ ಬಿಲ್ ಇರುವಂತದ್ದು, ಅದರ ಮೇಲೆ ಡೇಟ್ ಇರುವಂತದ್ದು, ಇವತ್ತೇನು ಹೊರದೇಶದಿಂದ ಬರುವಂತ ನಮ್ಮ ರಾಜ್ಯಕ್ಕೆ ಸಿಗರೇಟ್ ಅನ್ನ ಸರಿಯಾದ ರೀತಿಯಲ್ಲಿ ಆರೋಗ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಅದನ್ನು ಗಮನಹರಿಸಬೇಕು. ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಇತ್ತೀಚಿನ ದಿನದಲ್ಲಿ ಗಾಂಜಾ ಅಫಿಮು ಇನ್ನೂತರ ಮಾಧ್ಯಮದ ವಸ್ತುಗಳ ಮೇಲೆ ಅನೇಕ ನಟ ನಟಿಯರು ಇರಬಹುದು, ಇವತ್ತು ರಾಜಕಾರಣಿಗಳು ಅನೇಕ ಜನ ಇವತ್ತು ಬಂಧನದಲ್ಲಿದ್ದಾರೆ. ಇವತ್ತು ಆ ಚಟಕ್ಕೆ, ಇವತ್ತು ಸೇದುವಂತ ಚಟಕ್ಕೆ, ಕುಡಿಯುವಂತ ಚಟಕ್ಕೆ ಸಾರ್ವಜನಿಕರು ಬಿದ್ದೋಗಿದ್ದಾರೆ. ಇವತ್ತು ಅನೇಕ ಅಮೆರಿಕ ಇರ್ಬೋದು, ಹೊರಗಿನ ದೇಶದಲ್ಲಿ ಇರುವಂತ ಏನಿವತ್ತು ಸೇದುವಂತ ವಸ್ತು ಸಿಗರೇಟ್ ಇರ್ಬೋದು, ಬಿಡಿ ಇರ್ಬೋದು, ಅನೇಕ ವಸ್ತುಗಳಲ್ಲಿ ಇವತ್ತು ಅದಕ್ಕೆ ನಾವು ಡೇಟ್ ಅಂತ ಇರ್ತೀವಿ. ಆ ಡೇಟ್ ಅನ್ನ ಅದರ ಮೇಲೆ ಇಲ್ಲ ಅಂದ್ರೆ ಸಾರ್ವಜನಿಕರಿಗೆ ಜೀವ ಹಾನಿ ಆದ್ರೆ ಸರ್ಕಾರ ನೋಡ್ಕೊಳ್ತದ? ಸರ್ಕಾರ ನೋಡ್ಕೊಳ್ಳಲ್ಲ. ಯಾಕಂದ್ರೆ ಅನೇಕ ಸೇದುವಂತ ವಸ್ತುವನ್ನ ಇವತ್ತು ಸೇದಿದ್ರೆ ಸಾಕಂತ ಚಟ ತೀರಿಸಿಕೊಳ್ಳೋ ಕಡೆ ಸೇದಿ ಇಡೀ ಸಾರ್ವಜನಿಕರ ಜೀವ ಹಾಳು ಮಾಡ್ಕೋತಿದ್ದಾರೆ. ತಕ್ಷಣ ಈ ಸಿಗರೇಟ್ಗಳನ್ನ ಮಾದಕ ವಸ್ತುಗಳ ಮೇಲೆ ಹೊರದೇಶದಿಂದ ಬರುವಂತ ಮಾದಕದ ವಸ್ತುಗಳ ಮೇಲೆ ಗಮನ ಹರಿಸಬೇಕು. ನಮ್ಮ ಪೊಲೀಸ್ ಇಲಾಖೆ ಇವತ್ತು ಯಾವ ತರ ಗಾಂಜಾ ಅಫೀಮು ಇವತ್ತು ಅನೇಕ ಡ್ರಗ್ಸ್ಗಳು ಅನೇಕನ್ನ ಹಿಡಿದು ಒಳಗಾಕಿದಾರ ಅಂತವ್ರನ್ನ ಕೂಡ ಒಳಗಾಕಬೇಕಾದ ತಮ್ಮ ಕತ್ರ ಮಣಿ ಮಾಡ್ಕೋತಾ ಇದ್ದೀವಿ. ಧೂಮಪಾನ ನಿಷೇಧ ಮಾಡಬೇಕು, ಧೂಮಪಾನ ಹಾನಿಕರ ಅಂತ ಹೇಳಿ ಇಡೀ ದೇಶದಲ್ಲಿ ಒಂದು ಆಂದೋಲನ ನಡೆದಿದೆ. ಜೊತೆಗೆ ಎಲ್ಲ ಸರ್ಕಾರಕ್ಕೂ ಕೂಡ ಧೂಮಪಾನ ನಿಷೇಧ ಮಾಡಬೇಕು ಅಂತ ಪ್ರತಿ ಬಜೆಟ್ನಲ್ಲಿ ದುಡ್ಡು ತೆಗೆದಿರಬಹುದು ಮತ್ತು ಬೇರೆ ಬೇರೆ ವಿಚಾರಧಾರೆಗಳಿರ್ತಾರೆ. ಆದರೆ ವಿದೇಶಿಗಳಿಂದ ಬರ್ತಕ್ಕಂಥ ಸಿಗರೇಟ್ಗಳನ್ನು ಯಾವಾಗ ಬ್ಯಾನ್ ಮಾಡ್ತೀರಿ? ವಿದೇಶಿಗಳನ್ನ ಬರ್ತಕ್ಕಂಥ ವಿದೌಟ್ ಟ್ಯಾಕ್ಸು, ವಿದೌಟ್ ಕ್ವಾಲಿಟಿ ಮತ್ತು ಆರೋಗ್ಯಕ್ಕೆ ದೊಡ್ಡ ಹಾನಿಕರ ಆಗುವಂತಹ ಸಿಗರೇಟ್ಗಳನ್ನು ವಿದೇಶದಿಂದ ಇಲ್ಲಿಗೆ ಕರ್ನಾಟಕಕ್ಕೆ ಹೊರತುಪಡಿಸಿ ಹುಬ್ಬಳ್ಳಿಗೂ ಕೂಡ ಬರ್ತಾ ಇದ್ದಾವೆ. ಇದು ಬಹಳ ದೊಡ್ಡ ಕೇದರದ ಸಂಗತಿ. ಸರ್ಕಾರ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ವಿಚಾರ ಮಾಡೋದಕ್ಕಿಂತ ಏನು ಬೀಡಿ ಅಂಗಡಿ ಇಲ್ಲ, ಸಣ್ಣ ಸಣ್ಣ ಅಂಗಡಿ ಕಡೆಯಿಂದ ದೊಡ್ಡ ಅಂಗಡಿವರೆಗಿನೂ ಕೂಡ ವಿದೇಶದ ಸಿಗರೇಟ್ಗಳು ಸಿಗ್ತಾ ಇದಾವೆ. ಬಹಳ ದೊಡ್ಡ ಹಾನಿಕರ ಸಿಗರೇಟ್ಗಳು ಸಿಗ್ತಾ ಇದ್ದಾವೆ. ಅದಕ್ಕೆ ದೊಡ್ಡ ಏನು ಶರೀರಕ್ಕೆ ದೊಡ್ಡ ಪರಿಣಾಮ ಬೀರುವಂತ ದೊಡ್ಡ ಭೀತಿ ಇದೆ. ಹಾಗಾಗಿ ಪೊಲೀಸ್ ಇಲಾಖೆಗೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.